ವಾಯ್ಸ್ ಆಫ್ ಪುತ್ತೂರು ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ಬೆಂಗಳೂರು ಕಂಬಳದಲ್ಲಿದ್ದೇವೆ. ಹಗ್ಗ ಹಿರಿಯ ವಿಭಾಗದಲ್ಲಿ ಪ್ರಖ್ಯಾತ ತಂಡವಾಗಿರುವಂತಹ ಮಿಜಾರು ಪ್ರಸಾದ್ ನಿಲಯ ಶಕ್ತಿ ಪ್ರಸಾದ್ ಶೆಟ್ರ ಅವರ ತಂಡದ ಜೊತೆ ಇದ್ದೇವೆ. ಬನ್ನಿ ಅವರ ಕೋಣಗಳ ಪರಿಚಯವನ್ನು ಮಾಡೋಣ, ಅವರ ತಂಡದ ಪರಿಚಯವನ್ನು ಮಾಡಿಕೊಳ್ಳೋಣ. ಸರ್ ನಮಸ್ತೆ. ಹಗ್ಗ ಹಿರಿಯದಲ್ಲಿ ನಿಮ್ಮ ಕೋಣಗಳು ಬಹಳ ಪ್ರಖ್ಯಾತಿಯನ್ನು ಹೊಂದಿದೆ ಕಂಬಳ ಕ್ಷೇತ್ರದಲ್ಲಿ. ಬೆಂಗಳೂರು ಕಂಬಳಕ್ಕೆ ಬಂದಿದ್ದೀರಿ, ಬೆಂಗಳೂರು ಕಂಬಳದ ಬಗ್ಗೆ ನಿಮಗೆ ಏನು ಅನಿಸ್ತಾ ಉಂಟು? ಖುಷಿ ಆಗ್ತಾ ಉಂಟು. ಮಾಡಿದ್ದಾರೆ ವ್ಯವಸ್ಥೆ ಒಳ್ಳೆದುಂಟು, ಮತ್ತೆ ವೆದರ್ ಸ್ವಲ್ಪ ಚೇಂಜ್. ನಿಮ್ಮ ಹತ್ರ ಎಷ್ಟು ಜೋಡಿ ಕೋಣಗಳು ಉಂಟು? ನಮ್ಮ ಹತ್ರ ಮೂರು ಜೋಡಿ ಉಂಟು. ಮೂರು ಜೋಡಿ, ಮೂರು ಎಲ್ಲ ಹಗ್ಗ ಹಿರಿಯ ವಿಭಾಗದಲ್ಲಿ ಸ್ಪರ್ಧೆ ಮಾಡುವಂತದ್ದು. ಹಗ್ಗ ಹಿರಿಯದ್ದು ಒಂದು, ನೇಗಿಲು ಹಿರಿಯದ್ದು ಉಂಟು. ನೇಗಿಲು ಹಿರಿಯದ್ದು ಕೂಡ ಸಹ ಒಂದು. ಎಷ್ಟು ವರ್ಷದಿಂದ ನಿಮ್ಮ ಮಿಜಾರು ತಂಡ ಕಂಬಳ ಕ್ಷೇತ್ರದಲ್ಲಿ ಇದೆ? ಆರು ವರ್ಷ ಆಯ್ತು. ಆರು ವರ್ಷದಿಂದ ಕಂಬಳ ಕ್ಷೇತ್ರದಲ್ಲಿ ಮಿಜಾರು ತಂಡ ಹೆಸರನ್ನು ಮಾಡಿದೆ. ನಿಮ್ಮ ಕೋಣಗಳ ಪರಿಚಯವನ್ನು ಒಂದು ಸ್ವಲ್ಪ ಮಾಡಿಸ್ಬೋದಾ? ಪಕ್ಕು ಅಂತ. ಪಕ್ಕು ಅಂತ, ಇದು ಹಗ್ಗ ಸಂದ್ರಲ್ಲಿ ಚಾಂಪಿಯನ್ ಮಾಡಿದ್ದು. ಹದಿನೈದು ಕಂಬಳದಲ್ಲಿ 14 ಫಸ್ಟ್ ಆಗಿತ್ತು. ಮಿಜಾರು ಪಕ್ಕು ಅಂತ, ಅದು ಅಪ್ಪು ಮತ್ತು ಪಕ್ಕು ಇದು ಪೇರ್ ಆಗಿದೆ. ಅಪ್ಪು ಮತ್ತೆ ಪಕ್ಕು ಪೇರ್. ಇದು ಈಗ ಸೀನಿಯರಿಗೆ ಬಂದು ಎಷ್ಟು ವರ್ಷ ಆಯ್ತು? ಮೂರು ವರ್ಷ ಆಯ್ತು. ಮೂರು ವರ್ಷ, ಮೂರು ವರ್ಷದಲ್ಲಿ ನೇಗಿಲು ಹಿರಿಯ ವಿಭಾಗದಲ್ಲಿ ಓಡಿಸ್ತಿದ್ದದ್ದು. ಹೌದು, ಅವಾಗ ರೆಕಾರ್ಡ್ ಆಗಿತ್ತು. ಟೈಮಿಂಗ್ ಎಂತ ಟೈಮಿಂಗ್ ರೆಕಾರ್ಡ್ ಮಾಡಿತ್ತು? ಪಕ್ಕು ಮತ್ತೆ ಎರ್ಮುಂಡೆ ಮೋಡ ಅಂತ. ಎರ್ಮುಂಡೆ ಮೋಡ. ಹೌದು. ಇದು ಹೇಗೆ ಸ್ವಭಾವದಲ್ಲಿ ನೋಡ್ಲಿಕ್ಕೆ ಸ್ವಲ್ಪ ಜೋರಾಗಿ ಕಾಣ್ತದೆ? ಜೋರುಂಟು. ಜೋರ ಅಂದ್ರೆ ನಿಮಗೆಲ್ಲ ಹೇಗೆ? ನಮಗೆಲ್ಲ ಯಾರನ್ನೂ ಇಲ್ಲ, ಅದು ಸಾಕುವವರು ಮಾತ್ರ ಒಂದು ಇಬ್ಬರು ಎರಡು ಜನಕ್ಕೆ ಬಿಡ್ತಾರೆ, ಅವರಿಗೆ ಅಂತ, ಮತ್ತೆ ಯಾರಿಗಿಲ್ಲ. ಈ ಕೋಣದ ಪರಿಚಯ ಒಂದು ಸ್ವಲ್ಪ. ಇದು ಕಾಲ ಅಂತ, ಇದು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಮಿಜಾರಿಗೆ ಬಂದದ್ದು. ಲಾಸ್ಟ್ ಇಯರ್ ತಗೊಂಡ ಲಾಸ್ಟ್ ಕಂಬಳದಲ್ಲಿ ಮೆಡ್ಲು ಮಾಡಿತ್ತು. ಮೆಡ್ಲು ಮಾಡಿತ್ತು. ಇವ ಹೇಗೆ ಸ್ವಭಾವದಲ್ಲಿ? ಇವ ಪಾಪ ಅಂದ್ರೆ ಮೃದು ಸ್ವಭಾವ, ಯಾರಿಗೂ ಏನು ಮಾಡ್ಲಿಕ್ಕೆಲ್ಲ ಏನಿಲ್ಲ. ಇವನ ಪೇರ್ ಯಾವುದು? ಇವ ಹಗ್ಗ ಹಿರಿಯ ವಿಭಾಗದಲ್ಲಿ ಪಕ್ಕುನಿಗೆ. ಪಕ್ಕುನಿಗೆ ಇವನೇ ಪೇರ. ಹೆಸರು? ಅಪ್ಪು ಅಂತ. ಅಪ್ಪು ಇವ ಸಂದ್ರಲ್ಲಿ ಪಕ್ಕನ ಜೊತೆ ಇದ್ದದ್ದು. ಸೀನಿಯರ್ ಆದ್ಮೇಲೆ ಪುಟ್ಟಣಿಗೆ ಹಾಕಿ ಒಂದು ಹಗ್ಗ ಹಿರಿಯ ವಿಭಾಗದಲ್ಲಿ ಅಧ್ಯಕ್ಷ ಬಹುಮಾನ ಆಯಿತು. ಆಮೇಲೆ ಒಂದು ರೆಕಾರ್ಡ್ ಕೂಡ ಆಗಿತ್ತು ಒಂದು. ಶ್ರೀನಿವಾಸ ನನಗೆ 8.78 ಅಲಿಗಡಿ ಒಂದು ರೆಕಾರ್ಡ್. ಶ್ರೀನಿವಾಸ ಗೌಡ ಅಪ್ಪು ಮತ್ತೆ ಪುಟ್ಟ ಕಕ್ಕೆ ಬದ್ದು ಕಂಬಳದಲ್ಲಿ ಆ ರೆಕಾರ್ಡ್ ಅದು. ಅಪ್ಪು ಮತ್ತೆ ಪುಟ್ಟ ಪುಟ್ಟ ಇದೇ ಕೋಣಗಳನ್ನ ಶ್ರೀನಿವಾಸ ಗೌಡ ಓಡಿಸಿದ ಅವಾಗ ರೆಕಾರ್ಡ್. ಇದು ಕೂಡ ಹಗ್ಗ ಸಂದ್ರಲ್ಲಿ ಚಾಂಪಿಯನ್. ಇದು ದೊಡ್ಡದ್ರಲ್ಲಿ ಕೂಡ ಮೆಡಲ್ ಮಾಡಿದ್ದು. ಮೆಡಲ್ ಮಾಡಿದ್ದು. ಇವನ ಹೆಸರು? ಇವ ಪುಟ್ಟ ಅಂತ. ಪುಟ್ಟ ಇವನ ಸ್ವಭಾವ ಇವ ಹೇಗೆ? ತುಂಬಾ ಜೋರಿದ್ದಾನೆ. ಅಂದ್ರೆ ನಿಮ್ಮ ತಂಡದವರಿಗೆ ಹೇಗೆ, ನಿಮ್ಮ ಯಜಮಾನರ ಜೊತೆ ಹೇಗೆ? ಯಾರು ಕೇಳುದಿಲ್ಲ. ಯಾರಿಗೆ ಸಹ ಇಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಾದ್ರೆ ಸ್ವಲ್ಪ. ಯಾರಿಗಿಲ್ಲ, ಸಾಕುವವರಿಗೆ ಕೂಡ ಕೇಳುದಿಲ್ಲ. ಇದನ್ನು ಓಡಿಸೋರು ಯಾರು? ಹಾಗಾದ್ರೆ ಶ್ರೀನಿವಾಸನ. ಶ್ರೀನಿವಾಸನ ಓಡಿಸಿ. ಇದನ್ನು ಲಾಸ್ಟ್ ಟೈಮ್ ಅದು ಹಗ್ಗದಲ್ಲಿ ಕೇಳ್ತದ ಶ್ರೀನಿವಾಸ ಅವರಿಗೆ? ಇಲ್ಲ, ಓಡಿಸುವಾಗ ಯಾರನ್ನು ಕಂಬಳಕ್ಕೆ ಬಂದದ್ಮೇಲೆ ಏನ್ ಮಾಡುದಿಲ್ಲ. ಇಲ್ಲಿ ಸ್ವಲ್ಪ ನಮ್ಮ ಇದ್ರಲ್ಲಿ ಸ್ವಲ್ಪ ಜವರಾಗಿದೆ. ಇದು ರಾಮ ಅಂತ. ಯಾವ ವಿಭಾಗದಲ್ಲಿ? ಇದು ನೇಗಿಲು ವಿಭಾಗದಲ್ಲಿ. ನೇಗಿಲು ವಿಭಾಗದಲ್ಲಿ ನೋಡ್ಲಿಕ್ಕೆ ಸ್ವಲ್ಪ ಮೃದುವಾಗಿ. ತುಂಬಾ ಪಾಪ ಇಯರ್ ಅಲ್ಲಿ ಬಂದದ್ದು. ಇಯರ್ ಅಲ್ಲಿ ಕಕ್ಕೆ ಪದವಲ್ಲಿ ಹೇಗೆ? ಸ್ವಲ್ಪ ಕಮ್ಮಿ ಆಯ್ತು ಅವಾಗ, ರೇಸ್ ಸ್ವಲ್ಪ ಕಮ್ಮಿ ಆಗಿ ಹೋಗಿದ್ದು. ಇವನ ಜೋಡಿ ಇವ ಲಾಸ್ಟ್ ಟೈಮ್ ಕಕ್ಕೆ ಪದವಲ್ಲಿ ಹಗ್ಗದಲ್ಲಿದ್ದ. ಇವಾಗ ನಾವೊಂದ ಪುಟ್ಟಣಿಗೆ ಹಾಕಿ ನಾವೊಂದ ಪುಟ್ಟಣ ನೇಗಿಲಲ್ಲಿ ಓಡಿಸ್ಲಿಕ್ಕೆ. ಇವತ್ತು ನಾವೊಂದ ಪುಟ್ಟನ ಬಗ್ಗೆ ಸ್ವಲ್ಪ ಹೇಳಿ. ಇದು ರಾಕೆಟ್ ಪುಟ್ಟ ಅಂತ. ನಾವೊಂದ ರಾಕೆಟ್ ಪುಟ್ಟ. ರಾಕೆಟ್ ಪುಟ್ಟ ಅಂತ ಒಳ್ಳೆ ಕೋಣ ಇದು. ಲಾಸ್ಟ್ ಇಯರ್ ಕಮ್ಮಿ ಪಕ್ಕನ್ಗೆ ಹಾಕಿದ್ವಿ, ಅದು ಸ್ವಲ್ಪ ರೇಸ್ ಇದಾಗಲಿಲ್ಲ. ಹಾಗೆ ಇವತ್ತು ಚೇಂಜ್ ಮಾಡಿದ್ವಿ ರಾಮನ್ಗೆ ಹಾಕಿ. ಚಾಂಪಿಯನ್ ಕೂಡ ಲಾಸ್ಟ್ ಇಯರ್ ನೇಗಿಲು ಕಿರಿಯ ವಿಭಾಗದಲ್ಲಿ ಚಾಂಪಿಯನ್. ನಿಮ್ಮ ಯಜಮಾನರಿಗೆ ಅಂದರೆ ಶಕ್ತಿ ಪ್ರಸಾದ್ ಅವರಿಗೆ ಕೋಣಗಳ ಮೇಲೆ ಬಹಳಷ್ಟು ಪ್ರೀತಿ. ಅವರು ತಮ್ಮ ಮಕ್ಕಳ ಹೆಸರನ್ನೇ ಈ ಕೋಣಕ್ಕೆ ಕೂಡ ಇಟ್ಟಿದ್ದಾರೆ, ಅಂದರೆ ಅಪ್ಪು ಮತ್ತು ಪಕ್ಕು ಅಂತ. ಅದರ ಬಗ್ಗೆ ನೀವೇನು ಹೇಳ್ತೀರಾ? ಹಾಂ, ಅಪ್ಪು ಅಂದರೆ ಅವ್ರ ದೊಡ್ಡ ಮಗ ಅಂತ. ಇದರಲ್ಲಿ ಕೂಡ ಪಕ್ಕು ಸಣ್ಣವ, ಅಪ್ಪು ದೊಡ್ಡ. ಅವರ ಕೋಣಗಳ ಪ್ರೀತಿ ಹೇಗೆ? ನೀವಂದ್ರೆ ಡೈಲಿ ಅಲ್ಲಿ ನೋಡ್ತಾ ಇರ್ತೀವಿ, ಅದು ಯಾವ ತರ ಇರ್ತದೆ ಕೋಣಗಳ ಜೊತೆ? ಹೇಗೆ ಇರ್ತಾರೆ? ತುಂಬಾ ಪ್ರೀತಿ ಮಾಡ್ತಾರೆ. ಈ ಕೋಣಗಳ ಅವರ ಜೊತೆ ಹೇಗೆ ಇರ್ತದೆ? ಕೋಣ ಅಂದ್ರೆ ಪಕ್ಕು ಸ್ವಲ್ಪ ಜೋರಿದ್ದಾನೆ, ಹಾಗೆ ಅವನ ಮುಂದೆ ಹೋಗುದಿಲ್ಲ. ಅಪ್ಪನ ಹತ್ರ ತುಂಬಾ ಪ್ರೀತಿಯಿಂದ. ಹೌದು, ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಅದಕ್ಕೆ. ಸ್ವಿಮ್ಮಿಂಗ್ ಫುಲ್, ಈಗ ಸ್ವಿಮ್ಮಿಂಗ್ ಫುಲ್ ಕೂಡ ಮಾಡ್ತಿದ್ದಾರೆ ಅದಕ್ಕೆ ಕೋಣಕ್ಕೆ ಅಂತಲೇ.
ತುಂಬಾ ಪ್ರೀತಿ ಇದೆ, ತುಂಬಾ ಪ್ರೀತಿ. ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿ ಮಿಜಾರು ತಂಡದ ಬಗ್ಗೆ, ಮಿಜಾರು ತಂಡದ ಕೋಣಗಳ ಬಗ್ಗೆ ನಮ್ಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಚಾನೆಲ್ ಪರವಾಗಿ ಹಾಗೂ ಚಾನೆಲ್ನ ವೀಕ್ಷಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.